ಮುಂಬರುವ 2020-21 ರಲ್ಲಿ ನಡೆಯುವ ಗ್ರಾಮ ಪಂಚಾಯಿತಿ ಚುನಾವಣೆ ಅಂಗವಾಗಿ ಹಿರೇಕುಡಿ ಗ್ರಾಮ ಪಂಚಾಯಿತಿಯ ಎಲ್ಲ ವಾರ್ಡ್ಗಳ ಮೀಸಲಾತಿ ಪಟ್ಟಿ ಅಧಿಕೃತವಾಗಿ ಪ್ರಕಟಣೆಗಿಂತ 20 ದಿನಗಳ ಪೂರ್ವದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ದು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದ್ದು ಮೀಸಲಾತಿ ಪಟ್ಟಿಯನ್ನು ಪುನರ್ ಪರಿಶೀಲಿಸುವಂತೆ ಹಿರೇಕುಡಿ ಗ್ರಾಮದ ರಾಜಕೀಯ ಮುಖಂಡ ವಿಕ್ರಮ್ ಬನಿಗೆ ಒತ್ತಾಯಿಸಿದರು. ಅವರು ಚಿಕ್ಕೋಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ವಿಷಯ ಪ್ರಸ್ತಾಪಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ ಮೀಸಲಾತಿ ಪಟ್ಟಿಯೇ ಇದೀಗ ಅಧಿಕೃತವಾಗಿ ಪ್ರಕಟಗೊಂಡಿದ್ದು ಇದಕ್ಕೆ ಯಾವುದೇ ರೀತಿಯ ಆಕ್ಷೇಪಣೆಗೆ ಅವಕಾಶ ಇಲ್ಲದೆ ಪ್ರಕಟಿಸುವುದನ್ನು ನೋಡಿದರೆ ಇದರಲ್ಲಿ ರಾಜಕೀಯ ಇಚ್ಛಾಶಕ್ತಿ ಅಡಗಿದೆ ಎಂದು ಮೇಲ್ನೋಟಕ್ಕೆ ಸಾಬೀತಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಕಟವಾಗಿರುವ ಮೀಸಲಾತಿ ಪಟ್ಟಿಯಿಂದ ಹಲವು ಸಮುದಾಯದವರಿಗೆ ಅನ್ಯಾಯವಾಗುತ್ತಿದೆ. ಆದ್ದರಿಂದ ಆಯಾ ಗ್ರಾಮಗಳಲ್ಲಿ ವಾಸಿಸುವ ಜಾತಿವಾರು ಲೆಕ್ಕಾಚಾರ ಹಾಕಿ ಮೀಸಲಾತಿ ಪ್ರಕಟಿಸಬೇಕು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಜಿಲ್ಲಾಧಿಕಾರಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲವಾದಲ್ಲಿ ತಾವು ನ್ಯಾಯಾಲಯದ ಮೆಟ್ಟಿಲೇರುವುದಾಗಿ ಅಧಿಕಾರಿಗಳಿಗೆ ವಿಕ್ರಮ್ ಬನಿಗೆ ಎಚ್ಚರಿಕೆ ನೀಡಿದರು. ಮೀಸಲಾತಿ ಅಧಿಕೃತವಾಗಿ ಏನು ಪಟ್ಟಿ ಪ್ರಕಟ ಆಯ್ತಲ್ಲ, ಆವಾಗ ನಾವು ನೋಡಿದವು ಟೋಟಲ್ ಸಂಪೂರ್ಣ 30 ಕೆಟಗರಿ ಅಲ್ಲ, ಎಲ್ಲಿ ಎಷ್ಟು ಬರಬೇಕಲ್ಲ, ಅದು ಏನು ಜಾಲತಾಣದಾಗ ಹಿಂದೆ ಏನು ಹದಡಕತ್ತಿತ್ತಲ್ಲ ಅನಧಿಕೃತವಾಗಿ, ಆದಾಗ ಹೋಲಿಸಿ ನೋಡಿದ್ರೆ ಎರಡೂ ಸೇಮ ಇದಾವೆ, ಯಾವುದೋ ಏನೋ ಫರಕಿಲ್ಲ. ಮತ್ತು ಇದೇನ ಸಮುದಾಯವಾಗಿ ಅನುಕೂಲತೆ ಇರುವಂಥದ್ದು ಕೆಟಗರಿನೇ ಇಲ್ಲ, ಅದೇನು ಜಾಲತ ಸಾಮಾಜಿಕ ಜಾಲತಾಣದಾಗ ಹದಡಿದ್ದಿತ್ತದು, ಯಾರಿಗೂ ಅನುಕೂಲ ಆಗೋಂಗ ಅಂದ್ರೆ ಗ್ರಾಮದಾಗ 2-3 ಟೀಮ್ ಇರ್ತಾವೆ, ಗ್ರೂಪ್ ಇರ್ತಾವೆ, ಗ್ಯಾಂಗ್ ಇರ್ತಾವೆ, ಅಂಥವ ರಾಜಕಾರಣಿಗಳಿಗೆ ಅನುಕೂಲ ಆಗುವಂಗಿದಾವೆ. ಸಮುದಾಯಗಳಿಗೆ ಅನುಕೂಲ ಆಗ್ಬೇಕಂತೇಳಿ ಅಂದ ಏನ ಅವು ಇಲ್ಲ. ಯಾಕಪ್ಪ ಅಂತಾರೆ ಹಂಗೆ ಇರ್ತಿತ್ತಪ್ಪ ಅಂತಂದ್ರೆ 1ನೇ ನಂಬರ್ ವಾರ್ಡ್ ನಮ್ಮ ಹಿರುಕುಡಿ ಆಗಿಂದ ಹೇಳಾದೇನೆ, ಇದು ಟೋಟಲ್ ತಾಲೂಕಾ ಸಮಸ್ಯೆ ಇತ್ತು. ಆದರೆ ನಮ್ಮ ಗ್ರಾಮದ ಯಾಕೆ ತಗೋಕತ್ತಿದ್ದಪ್ಪ ಅಂತಂದ್ರೆ ಇದಕ್ಕಿಂತ ಮುಂಚಿತವಾಗಿ ಸಾಮಾಜಿಕ ಜಾಲತಾಣದ ಹರಿದಾಡಕತ್ತಿತ್ತು. ಅದು ಏನು ಸಾಮಾಜಿಕ ಜಾಲತಾಣದಾಗ ಕೆಟಗರಿ ಹರಿದಾಡಕತ್ತಿತ್ತಲ್ಲ, ಆ ಪಟ್ಟಿ ಮತ್ತು ಈ ಪಟ್ಟಿ ಹೋಲಿಸಿ ನೋಡಿದರೆ ಸೇಮ್ ಇದಾವೆ. ಅದ್ರ ಬದಲು ನಾವು ಉಲ್ಲೇಖ ಮಾಡಿ ಮಾನ್ಯ ಡಿ ಸಿ ಸಾಹೇಬಿಗೆ ನಿನ್ನೆ ತಕರಾರು ಅರ್ಜಿ ಆಕ್ಷೇಪಣೆ ಪತ್ರ ಮನವಿ ಪತ್ರ ಕೊಟ್ಟು ಬಂದಿದ್ದೇನೆ. ಆಮೇಲೆ ಇವತ್ತಿನ ದಿವಸ ನಾವು ಮಾಧ್ಯಮ ಮುಖಾಂತರ ಮನವಿಯನ್ನು ಮಾಡಕತ್ತಿದ್ದೆವು, ಇನ್ನೂ ಟೈಮ್ ಮೀರಿಲ್ಲ. ದಯಮಾಡಿ ನಮ್ಮ ಹಿರೇಕುಡಿ ಗ್ರಾಮ ಬದ್ದಲು ನೀವೇ ಸರ್ವೆ ಮಾಡಿಸ್ರಿ, ಮತ್ತೊಮ್ಮೆ ನೋಡ್ರಿ ಅದ್ರೊಳಗೆ ಹೆಂಗಾಗಿತ್ತು. 1ನೇ ನಂಬರ್ ವಾರ್ಡ್ದಾಗ ಎಸ್ ಸಿ ಇರ್ತಕ್ಕಂಥ 550 ಜನಸಂಖ್ಯೆ ಇರ್ತದೆ, ಅಲ್ಲಿ ಒಂದು ಎಸ್ ಸಿ ಬಂದಿಲ್ಲರಿ. ಆಮೇಲೆ 7ನೇ ನಂಬರ್ ವಾರ್ಡ್ದಾಗ 520 ಎಸ್ ಸಿ, ಅಲ್ಲಿ ಒಂದು ಎಸ್ ಸಿ ಬಂದಿಲ್ಲರಿ. ಆಮೇಲೆ ಅಲ್ಲಿ ಇರ್ತಕ್ಕಂಥ ಮತ್ತೊಂದು ವಾರ್ಡ್ ಐತ್ರಿ 7ನೇ ನಂಬರ್, ಅಲ್ಲಿ ಮುಸ್ಲಿಂ 92%, ಅಲ್ಲಿ ಒ ಬಿ ಸಿ ಬಂದಿಲ್ಲ, ಹೋದ ಸಲನೂ ಬಂದಿಲ್ಲ, ಇಲ್ಲಿ ಈ ಸಲನೂ ಬಂದಿಲ್ಲ, ಒ ಬಿ ಸಿನ ಬಂದಿಲ್ಲ ಅಂದರೆ ಈ ರೀತಿ. ಆಮೇಲೆ ಕುರುಬರ 520 ವೋಟರ್ಸ್ ಇಲ್ಲಿ 9ನೇ ನಂಬರ್ ವಾರ್ಡ್ ಟಂಗನ್ ಪಡೆ, ಅಲ್ಲಿ ಒ ಬಿ ಸಿ ಏನೋ ಬಂದಿಲ್ಲ. ಅಂದರೆ ಏನು ರೀ, ಮೀಸಲಾತಿದಾಗ ಹೋರಾಡುವಂಥ ಮೀಸಲಾತಿದಾಗ ಇಲೆಕ್ಷನ್ ದಾಗ ನಿಲ್ಲುವಂಥ ಸಮಾಜ ಓದ್ರಿ, ಎಲ್ಲರೂ ಆಸೆ ಬರ್ತಾರೆ ಜನರಲ್ದಾಗ ಅಂತೇಳಿ ಅಂತ ಏನು ಇರೋದಿಲ್ಲ, ಅವೆಲ್ಲದಕ್ಕೂ ತೊಂದರೆ ಐತಿ. ಹಿಂಗಾಗಿ ನಮಗೆ ಮತ್ತು ಪಂಚಾಯತಿ ಗ್ರಾಮ ವ್ಯಾಪ್ತಿ ಇರತಕ್ಕಂಥ ಸಮಸ್ತ ಜನತೆಗೆ ಒಂದು ಸ್ವಲ್ಪ ಮುಜುಗರ ಆಗೈತಿ, ನಿರಾಶೆ ಆಗೈತಿ. ಅದಕ್ಕೆ ದಯಮಾಡಿ ನಮಗೆ ಒಂದು ಇದಾಗೈತಿ, ಮನವಿ ಐತಿ, ದಯಮಾಡಿ ಇದನ್ನು ನೀವು ತೆಗಿಬೇಕು. ಪ್ಲಸ್ ಮತ್ತೊಂದು ಏನಪ್ಪ ಅಂತಂದ್ರೆ ನಮ್ಮಲ್ಲೇ ಇರತಕ್ಕಂಥ ರಾಜ್ಯವ್ಯಾಪಿ ಇರತಕ್ಕಂಥ ತಳವಾರ ಸಮಾಜದವರಿಗೆ ಇನ್ನೂವರೆಗೆ ಎಸ್ ಟಿ ಸಮಾಜ ಅಂತೇಳಿಂದ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಸರ್ಟಿಫಿಕೇಟ್ ಪಟ್ಟನ ಕೂಡ ನೀವು ಆದೇಶ ಆಗೈತಿ, ಕೇಂದ್ರದ ಇದಾಗೈತಿಲ್ಲ, ಗೆಜೆಟ್ ಆಗೈತಿಲ್ಲ ರೀ, ಅದನ್ನ ನೀವು ಎಷ್ಟೇ ಅಂತ ತಿಳ್ಕೊಳ್ರಿ. ಯಾಕಂದ್ರೆ ಈಗ ಇಲೆಕ್ಷನ್ ಬಂದು ಎಷ್ಟೇದಾಗಲಿ ಕುಂತ ಅವರ ಸೌಲಭ್ಯ ತಗೊಳ್ಳಿ ಪಡ್ಕೊಳ್ಳಿ. ಇಲ್ಲ ಆಯ್ತಪ್ಪ ನಮ್ಮ ಊರಾಗ ಎಸ್ ಟಿ ಒಂದು ಬಿ ಇಲ್ಲ. 2011 ಜನಗಣತಿ ಆಧಾರ ಪ್ರಕಾರ ಎಸ್ ಟಿ ಅಂತೇಳಿ ಅಂದ್ರೆ ಒಂದು ಕೆಟಗರಿ ಕೊಡಕ್ಕೆ ಹತ್ತಿದ್ದಾರೆ ನಮ್ಮ ಊರಾಗ. ಹೋ ಸಲನು ಕೊಟ್ರೆ ಅಲ್ಲಿ ಯಾರು ಮತದಾರ ಇಲ್ರಿ. ಈಗ ಚೆಕ್ ಮಾಡ್ರಿ ಅಂತೇಳಿ ಅಂದ್ರೆ ನಾವು ಮನವಿ ಮಾಡಿದೆವು, ಬರೆದು ಕೊಟ್ಟಿದ್ದೆವು ಡಿ ಸಿ ಸಾಹೇಬ್ರಿಗೆ. ನಮ್ಮ ಗ್ರಾಮ ವ್ಯಾಪ್ತಿ ಒಬ್ರು 10,000 ವೋಟರ್ಸ್ ಇದ್ದಾರೋ, 10,000 ವೋಟರ್ಸ್ ಒಳಗೆ ಒಬ್ರು ಸಹ ಯಾರು ಎಸ್ ಟಿ ಮತದಾರ ಇಲ್ಲ, ಆದರೂ ಸಹ ಎಸ್ ಟಿ ಕೆಟಗರಿ ಬಂದಿ. ಅದನ್ನು ತೆಗೀರಿ, ಎಸ್ ಟಿ ಮತದಾರಿದ್ದು ಎಸ್ ಟಿ ಕಾಯಿರಿ, ಇಲ್ಲಾಯ್ತು ಅದನ್ನು ತೆಗೀರಿ. ಆ ಜಾಗದಾಗ ಒಂದು ಎಸ್ ಸಿ ಜನಾಂಗಕ್ಕೆ 50% ಆಧಾರವಾಗಿ ಈಗ 3 ಎಸ್ ಸಿ ಲೇಡೀಸ್ ಇದಾವೆ, 3 2 ಎಸ್ ಸಿ ಜೆಂಟ್ಸ್ ಇದಾವೆ,
ಮೂರು ಎಸ್ ಸಿ ಜೆಂಟ್ಸ್ ಆಗ್ತವೆ ಅಂದ್ರೆ ಒಂದು ಎಸ್ ಸಿ ಜೆಂಟ್ಸ್ ಆಗಲಿ ಹೆಚ್ಚು ಆಗ್ತೈತಿ, ಅನುಕೂಲ ಆಗ್ತೈತಿ ಸಮುದಾಯಕ್ಕೆ, ಸಮುದಾಯಕ್ಕೆ ಅನುಕೂಲ ಆಗ್ತೈತಿ, ಅದು ಎಸ್ ಟಿ ಜಾಗದಾಗ ಎಸ್ ಸಿ ಬರಲಿ ಅಂತೇಳಿ ಅಂತ ನಮ್ಮ ಬೇಡಿಕೆ ಐತಿ. ಮತ್ತು ಇದನ್ನು ಸರ್ಕಾರ ನೀವು ಒಂದು ಎರಡು ಮೂರು ದಿವಸದಾಗ ನಿಮ್ಮ ಟೈಮ್ ಪ್ರಕಾರ ಇದನ್ನು ನೀವು ನಿಸ್ತರಿಸರಿ ಹಂಗೆ ಮಾಡಿರಿ ಚಲೋ, ಇಲ್ಲಪ್ಪ ಅಂತಂದ್ರೆ ನಮಗೆ ಕಾನೂನು ಮುಖಾಂತರ ನಾವು ಹೋರಾಟ ಮಾಡಕ್ಕೆ ಸಿದ್ಧಿದ್ದೆವು. ಲಾಭ ಪಡ್ಕೊಳಕ್ಕೆ ವಂಚಿತರಾಗಿದಾರಲ್ಲ ಅಂಥವ್ರ ಕಡೆ ಅಂಥ ವಾರ್ಡ್ದಾಗ ಹೋಗಿ ನಾವು ಸಹಿ ಅಭಿಯಾನ ತೊಗೊಂಡು ನಾವು ಹೈಕೋರ್ಟ್ ಮೆಟ್ಟಲಿ ಇರೋದು. ಅದಕ್ಕೆ ನಮ್ಮದು ಜನಸೇವಾ ಪೆನಲ್ ವತಿಯಿಂದ ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿದ್ದೆವು. ಆದರೆ ಇದನ್ನು ನಾ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಇದು ಪ್ರೆಸ್ ಮೀಟ್ ಕರೆದಿದ್ದೆವು. ಸಮಸ್ತ ಮುಸ್ಲಿಂ ಬಾಂಧವರಿಗೆ ಎಸ್ ಸಿ ಇರಲಿ, ದಲಿತರಿರಲಿ, ಜೈನರಿರಲಿ, ಕುರುಬರಿರಲಿ, ಮರಾಠ ಇರಲಿ, ಮಾಯಿ ಇರಲಿ, ಲಿಂಗಾಯತರಿರಲಿ, ಎಲ್ರಿಗೂ ಸಹ ಏನು ತೊಂದರೆ ಆಗುವಂಥ ಕ್ಯಾಟಗರಿ ಬಂದಂಗೆ ಆಗೈತೆ ಅಂತೇಳಿ ನಮ್ಮ ಭಾವನೆ ಮಂದಿಗೆ ಈ ಟೈಪ್ ಅನಿಸ್ತಾನೆ.